ಸೊ ಬೆಳಗಾವಿಯ ಪಾಲಿಕೆ ಸಿಬ್ಬಂದಿ ಇಡೀ ಹೋಟೆಲ್ ಅನ್ನು ಸ್ಯಾನಿಟೈಸ್ ಮಾಡಿದ್ದಾರೆ ರಾತ್ರಿಯಿಂದ ಮುಖ್ಯಮಂತ್ರಿಗಳು ಜ್ವರದಿಂದ ಬಳಲ್ತಾ ಇದ್ದಾರೆ ಆ ಮುಖ್ಯಮಂತ್ರಿಗಳು ತಂಗಿರುವಂತ ಹೋಟೆಲ್ ಅನ್ನು ಬೆಳ್ಳಂಬೆಳಗ್ಗೆ ಇದೀಗ ಸಂಪೂರ್ಣವಾಗಿ ಸ್ಯಾನಿಟೈಸೇಷನ್ ಗೆ ಒಳಪಡಿಸಲಾಗಿದೆ ಇವತ್ತು ಬೆಳಗ್ಗೆ ಮಠದ ಕಾರ್ಯಕ್ರಮವೊಂದಕ್ಕೆ ಮುಖ್ಯಮಂತ್ರಿಗಳು ಹೋಗಬೇಕಿತ್ತು ಪಾಲ್ಗೊಳ್ಳಬೇಕಿತ್ತು ಆದರೆ ಜ್ವರ ಇರೋ ಕಾರಣ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಿಲ್ಲ ಬದಲಾಗಿ ಹೋಟೆಲ್ನಲ್ಲೇ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದಾರೆ ನಿನ್ನೆ ಇಡೀ ದಿನ ಬೆಳಗಾವಿಯಲ್ಲಿ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಮುಖ್ಯಮಂತ್ರಿಗಳು ಅದಾದ ಬಳಿಕ ಹೋಟೆಲ್ಗೆ ಆಗಮಿಸಿದಾಗ ಅಲ್ಲಿದ್ದಂತಹ ಥರ್ಮಲ್ ಸ್ಕ್ರೀನಿಂಗ್ನಲ್ಲಿ ಅವರಿಗೆ ಜ್ವರ ಇರುವಂಥದ್ದು ಪತ್ತೆಯಾಗಿದೆ ಸೊ ಕೆಎಲ್ಇ ಆಸ್ಪತ್ರೆಯ ತಜ್ಞರು ವೈದ್ಯರು ಹೋಟೆಲ್ನಲ್ಲೇ ಮುಖ್ಯಮಂತ್ರಿಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಿದರು ಇವತ್ತು ಮುಖ್ಯಮಂತ್ರಿಗಳದ್ದು ನಿಗದಿಯಾಗಿದ್ದಂತಹ ಒಂದಷ್ಟು ಕಾರ್ಯಕ್ರಮಗಳಿತ್ತು ಅದರಂತೆ ಬೆಳಗ್ಗೆನೆ ಮುಖ್ಯಮಂತ್ರಿಗಳು ಮಠದ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಾಗಿತ್ತು ಆದರೆ ಜ್ವರ ಕಾಣಿಸಿಕೊಂಡಿದ್ದರಿಂದಾಗಿ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಬದಲಾಗಿ ಆಸ್ಪತ್ರೆಯ ತಜ್ಞ ವೈದ್ಯರು ಏನು ಚಿಕಿತ್ಸೆ ಕೊಟ್ಟಿದ್ದಾರೆ ಅದೇ ಹೋಟೆಲ್ನಲ್ಲಿ ಮುಖ್ಯಮಂತ್ರಿಗಳು ತಂಗಿದ್ದಾರೆ ಜೊತೆಗೆ ಬೆಳಗ್ಗೆನೆ ಬೆಳಗಾವಿಯ ಪಾಲಿಕೆಯ ಸಿಬ್ಬಂದಿ ಇಡೀ ಹೋಟೆಲ್ಗೆ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಚೇತನ್ ಸೊ ಚೇತನ್ ಈಗ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ರದ್ದಾಗಿದೆ ಮತ್ತೊಂದು ಕಡೆ ಇಡೀ ಹೋಟೆಲ್ ಸಂಪೂರ್ಣವಾಗಿ ಸ್ಯಾನಿಟೈಸ್ ಆಗಿದೆ ಅಲ್ಲಿಂದ ಹೆಚ್ಚಿನ ಮಾಹಿತಿ ಏನ್ ಸಿಗ್ತಾ ಇದೆ ಈಗ ಚೇತನ್ ವಿಜಯ್ ಖಂಡಿತವಾಗಿ ಕೂಡ ನಿನ್ನೆಯಿಂದ ಕೂಡ ಸಾಕಷ್ಟು ಮುಖ್ಯಮಂತ್ರಿಗಳು ಸುಸ್ತಾಗಿದ್ರು ಹೀಗಾಗಿ ಒಂದ್ ರೀತಿಯಾದಂತ ವೈದ್ಯರ ತಂಡ ಏನು ಅವರು ತಂಗಿರತಕ್ಕಂತ ಖಾಸಗಿ ಹೋಟೆಲ್ ನಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು ಈಗಾಗಲೇ ಫುಡ್ ಸೇಫ್ಟಿ ಆಫೀಸರ್ ಗಳಾಗಿರ್ಬೋದು ಅದ್ರ ಜೊತೆಗೆ ಏನು ಬಿಮ್ಸ್ ನ ವೈದ್ಯರಾಗಿರ್ಬೋದು ಅದ್ರ ಜೊತೆಗೆ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಕೂಡ ಇಲ್ಲಿ ಖಾಸಗಿ ಹೋಟೆಲ್ ನಲ್ಲಿ ಬೀಡು ಬಿಟ್ಟು ಈಗಾಗಲೇ ಸಂಪೂರ್ಣವಾಗಿ ಏನು ಹೋಟೆಲ್ ಅನ್ನ ಸ್ಯಾನಿಟೈಸ್ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಸಿಎಂ ಅವರ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ನಿಗಾ ಕೂಡ ವೈದ್ಯರು ಇಟ್ಟಿದ್ದಾರೆ ಅದ್ರ ಜೊತೆಗೆ ಏನು ತಾಲೂಕಾ ವೈದ್ಯಾಧಿಕಾರಿಗಳಿದ್ದಾರೆ ಅವರು ಕೂಡ ಈಗ ಆಗಮಿಸಿ ಸಿಎಂ ಅವರ ಒಂದು ವೈದ್ಯಕೀಯ ಪರೀಕ್ಷೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ವಿಜಯ್ ಚೇತನ್ ಸದ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ವಿಜಯ್ ಈಗಾಗಲೇ ಏನು ಬೆಳಗಾವಿ ತಾಲೂಕಾ ವೈದ್ಯಾಧಿಕಾರಿ ಇದ್ದಾರೆ ಅವ್ರು ಬಂದು ಈಗಾಗಲೇ ಮುಖ್ಯಮಂತ್ರಿಗಳಿಗೂ ನಿನ್ನೆಯೂ ಕೂಡ ಕೇಳಿ ಪರಿಣಿತ ವೈದ್ಯರು ಏನಿದ್ದಾರೆ ಅವರು ಬಂದು ಮುಖ್ಯಮಂತ್ರಿಗಳನ್ನ ಚೆಕಪ್ ಮಾಡಿದ್ರೆ ಹೀಗಾಗಿ ಯಾವುದೇ ಅವರ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಿಲ್ಲ ಅವ್ರು ಓಕೆ ಆಗಿದ್ದಾರೆ ಇನ್ನು ಮುಂದೆ ಬೆಂಗಳೂರಿಗೆ ಹೋದ ನಂತರ ಅವರ ಏನು ಸ್ವಾಬ್ ಪರೀಕ್ಷೆ ಆಗಿದ್ದು ಕೊರೋನಾ ಟೆಸ್ಟ್ ನಡೆಯುತ್ತೆ ಅಂತ ಮಾಹಿತಿ ಈಗ ಲಭ್ಯವಾಗ್ತಿರುವಂತದ್ದು ವಿಜಯ್ ಜೊತೆಗೆ ಚೇತನ್ ಈಗಾಗಲೇ ಮಠಕ್ಕೆ ಹೋಗ್ಬೇಕಾಗಿರೋ ಕಾರ್ಯಕ್ರಮ ರದ್ದಾಗಿದೆ ಈಗ ಕೊನೆ ದಿನ ಆಗಿರೋದ್ರಿಂದ ಪ್ರಚಾರದ ಕಥೆ ಏನು ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾರ ಅಥವಾ ಹೇಗೆ ಅಂತ ಖಂಡಿತ ವಿಜಯ್ ಇದ್ರ ಬಗ್ಗೆ ಈಗೂ ಕೂಡ ಗೊಂದಲ ಇದೆ ಯಾಕಂದ್ರೆ ಬಿಜೆಪಿ ಕಾರ್ಯಕರ್ತರು ನಿನ್ನೆಯಿಂದ ಕೂಡ ಸಿಎಂ ಅವರು ಭರ್ಜರಿ ಮತ ಭೇಟಿ ಮಾಡಿದ್ರು ಮೂಡಲ್ಗೆ ಆಗಿರ್ಬೋದು ಗೋಕಾಕ್ನಲ್ಲಿ ರೋಡ್ ಶೋ ಮಾಡಿದ್ರು ಇಂದು ಕೂಡ ಅವ್ರದ್ದು ಮಠಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮ ಆಗಿರ್ಬೋದು ಅದ್ರ ಜೊತೆಗೆ ರೋಡ್ ಶೋ ಕಾರ್ಯಕ್ರಮ ಇತ್ತು ಹೀಗಾಗಿ ಒಂದ್ ರೀತಿಯಾದ ಗೊಂದಲ ಇನ್ನು ಸಿಎಂ ಬರ್ತಾರೆ ಅನ್ನೋ ಭರವಸೆ ಒಂದ್ ಕಡೆ ಇದ್ರೆ ಮತ್ತೊಂದು ಮೂಲಗಳ ಪ್ರಕಾರ ಸಿಎಂ ಕಾರ್ಯಕ್ರಮ ರದ್ದಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ವಿಜಯ್ ಓಕೆ ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ ಸದ್ಯಕ್ಕೆ ನಿನ್ನೆ ಮುಖ್ಯಮಂತ್ರಿಗಳಿಗೆ ಜ್ವರ ಕಾಣಿಸ್ಕೊಳ್ಳುತ್ತೆ ಅದಾದ ಬಳಿಕ ವೈದ್ಯರು ಹೋಟೆಲ್ನಲ್ಲೇ ಚಿಕಿತ್ಸೆಯನ್ನು ಕೊಡ್ತಾರೆ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಆದರೆ ಜ್ವರ ಇನ್ನು ಹಾಗೆ ಇದ್ದಿದ್ದರಿಂದ ಇವತ್ತು ಅದೇ ಹೋಟೆಲ್ನಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ ಗೊಂದಲ ಇದೆ ಪ್ರಚಾರದಲ್ಲಿ ಪಾಲ್ಗೊಳ್ತಾರಾ ಇಲ್ವಾ ಅನ್ನೋದು ನೋಡಬೇಕು